ಒಂದು ಏನ್ ನಿನ್ನೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಷನ್ ದಟ್ ಇಸ್ ಕಮಿಟಿ CWRC ಅಂತ ಒಂದಿದೆ, ಅವ್ರ ಕೆಲಸ CWMA ಕಾವೇರಿ ವಾಟರ್ ಮಾನಿಟರಿಂಗ್ ಅಥಾರಿಟಿ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಷನ್ ನಮ್ಮ ಭಾಗದ ರೈತರಿಗೆ ಜನಸಾಮಾನ್ಯರಿಗೆ ದಿನನಿತ್ಯ ಕಿಡಿ ಒತ್ತಿಸುವಂಥ BJP ಮುಖಂಡರುಗಳಿಗೆ JDS-ನವರಿಗೆ ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿಯವರು, ಬೊಮ್ಮಾಯಿಯವರು, ಅಶೋಕ್ ಅವರು ಈ ಡಿಫರೆನ್ಸಸ್ ಏನು ಅಂತ ಮೊದಲು ನೀವು ಅರ್ಥ ಮಾಡ್ಕೊಂಡು ನಂತರ ಕಾವೇರಿನ ನೀರಿನ ವಿಚಾರವಾಗಿ ನೀವು ಮಾಧ್ಯಮ ಗೋಷ್ಠಿ ಮೂಲಕ ಅದೇನು ಮಾಡಬೇಕೋ ಮಾಡಿ. 2018 ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಬಂದ ನಂತರ 4 ಜಲಾಶಯಗಳ ವ್ಯಾಪ್ತಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬರುವುದಿಲ್ಲ, ಅದು ನೇರವಾಗಿ ಅದಕ್ಕೆ ಅಂತ ಒಂದು ಸ್ವಾಯತ್ತತೆ ಸಂಸ್ಥೆಯನ್ನ ಸುಪ್ರೀಂ ಕೋರ್ಟ್ನವರು ಹಂದಿನ ಸೆಂಟ್ರಲ್ ಗವರ್ಮೆಂಟ್ ನರೇಂದ್ರ ಮೋದಿ ಇವತ್ತು ಅವರೇ ಇರೋರು ನರೇಂದ್ರ ಮೋದಿಯವರು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಿ ಪಾರ್ಲಿಮೆಂಟಲ್ಲಿ ಚರ್ಚೆನೇ ಆಗದೇನೆ ಕಾವೇರಿ ಮಾನಿಟರಿಂಗ್ ಅಥಾರಿಟಿಯನ್ನ ನೇಮಕ ಮಾಡಿದ್ರು. ನಾವು ಅವಾಗ ಕಾಂಗ್ರೆಸ್ನವರು ಬಹಳ ವಿರೋಧವನ್ನು ವ್ಯಕ್ತ ಮಾಡಿದ್ರು, ದಯಮಾಡಿ ಯಾವುದೇ ಕಾರಣಕ್ಕೂ ಮಾನಿಟರಿಂಗ್ ಅಥಾರಿಟಿಯನ್ನ ನೀರು ಹಂಚಿಕೆ ಪ್ರಾಧಿಕಾರವನ್ನು ನೀವು ಮಾಡಬೇಡಿ ಅಂತ ನಾವು ಎಷ್ಟು ಬಾಯಿ ಬಡ್ಕೊಂಡ್ರು ಕೇಳಿಸ್ಕೊಳ್ಳೇ ಇಲ್ಲ ಅವರು. ಪಾರ್ಲಿಮೆಂಟ್ಗೂ ತರಲಿಲ್ಲ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಸುಪ್ರೀಂ ಕೋರ್ಟ್ ಮತ್ತೆ ಕಾನ್ಸ್ಟಿಟ್ಯೂಷನ್ನ ಅಡಿನಲ್ಲಿ ನೀವು ಯಾವುದೇ ಒಂದು ಪ್ರಾಧಿಕಾರ ರಚನೆ ಮಾಡಬೇಕಾದ್ರೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿ 2/3 ಮೆಜಾರಿಟಿ ಆಧಾರದ ಮೇರೆಗೆ ಆ ಪ್ರಾಧಿಕಾರವನ್ನು ರಚನೆ ಮಾಡುವಂಥದ್ದಕ್ಕೆ ಅವಕಾಶ ಇದೆಯೇ ಹೊರತು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಿ ಕಾವೇರಿ ಮಾನಿಟರಿಂಗ್ ಅಥಾರಿಟಿಯನ್ನು ರಚನೆಯನ್ನು ಮಾಡೋದು, ಕಾವೇರಿ ವಾಟರ್ ಮಾನಿಟರಿಂಗ್ ಅಥಾರಿಟಿ CWMA ಅಂತ, ಅದು ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ವಾಟರ್ ಕಮಿಷನ್ ಅಂತ ಏನಿದೆ ಅದರ ಅಡಿನಲ್ಲಿ ಬರುತ್ತೆ.